ಪಟ್ಟಣದಲ್ಲಿ ಸುಮಾರು 8 ಕೋಟಿಗಳ ಕ್ರೀಡಾಂಗಣ ಕಾಮಗಾರಿ ಚಾಲನೆಯಲ್ಲಿತ್ತು. ನಿನ್ನೆ ರಾತ್ರಿ ಸುರಿದ ಗಾಳಿ ಸಹಿತ ಮಳೆಯಿಂದಾಗಿ ಪ್ರೇಕ್ಷಕರ ಅನುಕೂಲಕ್ಕಾಗಿ ನಿರ್ಮಿಸಿದ್ದ ಪೆವಿಲಿಯನ್ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ. ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರಿಗೆ ಅನುಕೂಲವಾಗಲು ನಿರ್ಮಿಸಿದ್ದ ಪ್ರೇಕ್ಷಕರ ಗ್ಯಾಲರಿ ಮೇಲ್ಛಾವಣಿ ಅಂದಾಜು ಸರಿಸುಮಾರು 3 ಕೋಟಿ ಅಂತ ತಿಳಿದು ಬಂದಿದೆ. ಸ್ಥಳೀಯರು ಈ ಘಟನೆಯನ್ನು ನೋಡಿ ಆಕ್ರೋಶಗೊಂಡಿದ್ದು, ಇದೊಂದು ಕಳಪೆ ಕಾಮಗಾರಿಯಾಗಿದೆ, ಈ ಕಾಮಗಾರಿಗೆ ಕಳಪೆ ಸಾಮಗ್ರಿಗಳನ್ನು ಬಳಸಲಾಗಿದೆ, ಆದ್ದರಿಂದ ಈ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅಂತ ದೂರಿದ್ರು. ಕ್ರೀಡಾಂಗಣ ಇನ್ನ ಯಾರೂ ಇನ್ನ ಮುಕ್ತಾಯ ಆಗಿಲ್ಲ ಕಾಮಗಾರಿ, ಇವೆಲ್ಲ ಈ ತರ ಕಾಮಗಾರಿ ನಡೀತಾನೆ ಇದೆ. ಆದರೆ ಈ ಗುತ್ತಿಗೆದಾರರು ಇವ್ರಿಗೆ ಯಾರಿಗೋ ಒಪ್ಪಿಸಿದ್ದಾರೆ ಕಾಮಗಾರಿ ಮಾಡಿಬಿಟ್ಟು, ಕಳಪೆ ಇವುಗಳನ್ನು ಸಾಮಗ್ರಿಗಳನ್ನು ಬಳಸಿಬಿಟ್ಟು ಅವನೇನು ಮಾಡಿದ್ದಾನೆ, ಈ ಥರ ಮಾಡಿದ್ದಾನೆ. ನಿನ್ನೆ ಬಂದಿರತಕ್ಕಂಥ ಮಳೆ ಸಣ್ಣ ಮಳೆ ಅಷ್ಟೇ, ಅದೇನು ಜೋರು ಮಳೆ ಏನಲ್ಲ, ಸಣ್ಣ ಮಳೆ. ಸಣ್ಣ ಮಳೆಗೆ ಈ ಥರ ಆಗೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರವಾದ ಮಳೆಗಳು ಬರುತ್ತೆ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕ್ರೀಡಾ ಚಟುವಟಿಕೆಗಳನ್ನು ನೋಡೋ ಸಂದರ್ಭದಲ್ಲಿ ಈ ಥರ ಆಗ್ಬಿಟ್ರೆ, ಈ ಥರ ಒಂದು ಘಟನೆ ಸಂಭವಿಸಿದ್ರೆ ಪರಿಸ್ಥಿತಿ ಹೇಗೆ? ಕ್ಷೇತ್ರದ ಶಾಸಕ ಜಿ ಕೆ ವೆಂಕಟಶಿವರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಅನುದಾನಗಳನ್ನು ತಂದಿದ್ದು, ಈ ಕ್ರೀಡಾಂಗಣವು ಒಳಗೊಂಡಂತೆ ಇನ್ನೂ ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡು ಕಾಮಗಾರಿಗಳನ್ನು ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಶ್ರೀನಿವಾಸಪುರ ಕ್ಷೇತ್ರದ ಸಾರ್ವಜನಿಕರ ಕನಸಿನ ಕೂಸಾದ ಕ್ರೀಡಾಂಗಣವು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ನಡೆಸೋದ್ರ ಮೂಲಕ ಸಾರ್ವಜನಿಕರಿಗೆ ಸಿಗಲಿ ಅನ್ನೋದು ಸ್ಥಳೀಯರ ಉದ್ದೇಶ. ಕೆ ನರಸಿಂಹಮೂರ್ತಿ, ಎ ನ್ಯೂಸ್ ಟಿವಿ, ಶ್ರೀನಿವಾಸಪುರ.